ನಮಸ್ತೆ ಗೆಳೆಯರೇ. ನೋಡಿ ಏನಿದು ಹೀಗಿದೆ ಅಂತ ಅನ್ನಿಸ್ತಾ ಇದೆಯಾ? ಇದೊಂದು ವಿಶೇಷವಾದ ವಿಚಾರ, ಕರ್ನಾಟಕದ ಬಗ್ಗೆ ಹೆಮ್ಮೆ ಪಡುವಂತಹ ವಿಚಾರಗಳಲ್ಲಿ ಇದು ಒಂದು. ನೋಡಿ, ನಮ್ಮ ಗಲ್ಲಿ ಗಲ್ಲಿಗಳಲ್ಲಿ ವಿಜ್ಞಾನಿಗಳಿದ್ದಾರೆ, ಮೇಧಾವಿಗಳಿದ್ದಾರೆ, ತುಂಬ ಶ್ರೇಷ್ಠ ರೈತರುಗಳಿದ್ದಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ನೋಡಿ, ಇದೊಂದು ಸೋಪು. ಇದು ಬಂದು 15-20 ದಿವಸ ಆಯಿತು, ಆದರೆ ಅನಾಮಿಕವಾಗಿ ಬಂತು. ಕೊರಿಯರಲ್ಲಿ ಫೇಸ್ಬುಕ್ಕನ್ನು ನೋಡಿ ಒಬ್ಬರು ಕಳಿಸ್ಕೊಟ್ಟಿದ್ದಾರೆ. ಆ ಹುಡುಗನ ಹೆಸರು ವಿನಯ್ ಮಳವಳ್ಳಿ ಅಂತ, ಮಳವಳ್ಳಿಯಿಂದ ಕಳಿಸಿದ್ದಾನೆ. ಏನೋ ನೋಡೋಕೆ ಹಿಂಗಿದೆಯಲ್ಲ ಅಂತ. ಮತ್ತು ನಾವು ಊರಲ್ಲೂ ಇರಲಿಲ್ಲ, ಧ್ಯಾನ ಕೊಡಲಿಲ್ಲ. ಒಂದು ವಾರದ ಹಿಂದೆ ನೋಡಿದೆ, ಇದನ್ನು ಬಳಸೋಕ್ಕೆ ಶುರು ಮಾಡಿದೆ. ಇದೊಂದು ಸೋಪು. ಈ ಮುಟ್ಟಿದ್ರೆ ಗೊತ್ತಾಗುತ್ತೆ ಇದರ ಮಾಧುರ್ಯ ಏನು ಅಂತ. ನೋಡಿ ಎಷ್ಟು ಮಧುರವಾಗಿದೆ. ಇದು ಗೋಮೂತ್ರ, ಗೋಮಯ ಮತ್ತು ಅನೇಕ ವಿಚಾರಗಳಿಂದ ಮಾಡಲ್ಪಟ್ಟಿದೆ. ಆದರೆ ಮೈಸೂರು ಸ್ಯಾಂಡಲ್ಗಿಂತ ಸುಗಂಧ ಭರಿತವಾಗಿದೆ. ಇದನ್ನು ಹಾಕಿದ ಮೇಲೆ ಒಂದು ಅನುಭವ ಆಯಿತು ಶರೀರಕ್ಕೆ, ತ್ವಚೆಗೆ. ಅದನ್ನು ನಿಮ್ಮ ಹತ್ರ ಹಂಚಿಕೊಳ್ಳದೆ ಇರಲಾಗ್ತಾಯಿಲ್ಲ. ಇಂಥದ್ದನ್ನೆಲ್ಲ ರಿಸರ್ಚ್ ಮಾಡಿ ಆ ಹುಡುಗ ಕಳಿಸಿದ್ದಾನೆ. ಅದ್ರ ಜೊತೆಗೆ ಒಂದು ಲೆಟರ್ ಬರೆದಿದ್ದ. ಆ ಲೆಟರ್ ಪಾಪ, ಅದು ಇನ್ನೂ ಇದರ ಜೊತೆ ಕಳಿಸಿರೋ ಕೆಲವು ವಸ್ತುಗಳ ಜೊತೆ ಮಾಯವಾಗಿಬಿಟ್ಟಿದೆ. ಅಂದರೆ ಅದು ಎಣ್ಣೆ ಇಳಿದು ಬಿಟ್ಟಿತ್ತು ಅದರಲ್ಲಿ. ಎಷ್ಟು ಸುಂದರವಾದ ಪತ್ರ ಅದು ಕನ್ನಡದಲ್ಲಿ. ಈ ಸೋಪ್ನ ಬಳಸಿದ ಮೇಲೆ ನಿಮಗೆ ಹೇಳದೆ ಇರೋದು ತಪ್ಪಾಗ್ಬಿಡುತ್ತೆ. ಹಾಗಂತ ಅವನು ವ್ಯಾಪಾರಿನೂ ಅಲ್ಲ, ನನ್ನ ಹಾಬಿಗೋಸ್ಕರ ಮಾಡಿ ಕಳಿಸಿದ್ದೀನಿ ಸಾರ್ ಅಂತ. ಅಂದರೆ ಇದನ್ನು ಇನ್ನೂ ಪ್ರಾಡಕ್ಟೇ ಮಾಡಿಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಕಳಿಸಿದ್ದಾನೆ. ಅವನು ಮಾರ್ತಾನೋ ಇಲ್ವೋ ಕೂಡ ಗೊತ್ತಿಲ್ಲ ನನಗೆ. ಆದರೆ ಇದನ್ನು ಹೇಳದೇ ಇದ್ದರೆ ನಿಮಗೆಲ್ಲ ಮೋಸ ಮಾಡಿದಂಗಾಗುತ್ತೆ. ಅವನ ನಂಬರ್ ಕೊಡ್ತೀನಿ. ಆ್ಯಕ್ಚುಲಿ ಅವನಷ್ಟೇ ಅಲ್ಲ, ಅನೇಕ ರಾಗಿ ಚಿಪ್ಸ್ ಕಳಿಸಿದ್ದಾನೆ, ರಾಗಿಯಿಂದ ಮಾಡಿದ ಅನೇಕ ಪದಾರ್ಥಗಳನ್ನು ಕಳಿಸಿದ್ದಾನೆ. ಅವನ್ನೆಲ್ಲ ಮುಗಿಸ್ಬಿಟ್ಟಿದ್ದೀವಿ. ಇದೊಂದು ಚಿಪ್ಸ್, ಇದು ರಾಗಿದು ಪಾಪಡ್ ಹಪ್ಪಳ. ಈ ರಾಗಿ ಹಪ್ಪಳ ನೋಡೋದಕ್ಕೆ ಕಪ್ಪಗಿದ್ರೇನು, ಇದರ ರುಚಿಯು ಕರಿಯದೆ ಕರೆದೇ ತಿನ್ಬೇಕಿದನ್ನು. ಇದರ ರುಚಿ ಹೆಂಗಿದೆ ತೋರಿಸ್ತೀನಿ ಬನ್ನಿ. ಮೈ ರೋಮಾಂಚನಗೊಳ್ಳುತ್ತೆ ನೋಡಿ ಇದನ್ನ. ಜೀವನದಲ್ಲಿ ಯಾವ ಹಪ್ಪಳನೂ ಈ ಸುಖ ಕೊಟ್ಟಿಲ್ಲ. ಹೋಗಲಿ, ಸೋಪಲ್ಲಿ ಮಾತ್ರ ಇದ್ದಾನೆ ಅಂದರೆ ಇವನು ಕಳಿಸಿರುವ ಪ್ರತಿಯೊಂದು ಪದಾರ್ಥನೂ ಹೊಗಳದೇ ಇರೋಕ್ಕಾಗಲ್ಲ. ಶತ್ರು ಆದರೂ ಹೊಗಳಬೇಕು ಅನ್ಸುತ್ತೆ ಅಂತ. ಆಹಾ, ನೋ ಸೈಡ್ ಎಫೆಕ್ಟ್ಸ್, ನೋ ಆಸಿಡಿಟಿ. ಆಹಾ, ಈ ಪ್ರಾಡಕ್ಟ್, ಇವೆರಡು ಪ್ರಾಡಕ್ಟ್ ಮಾತ್ರ ಇವಾಗ ಉಳಿದಿದೆ, ಎಲ್ಲ ಖಾಲಿಯಾಗಿ ಹೋಗಿದೆ. ಆದರೆ ಇದನ್ನು ಮಾಡಬೇಕು ಅಂತಿರಲಿಲ್ಲ, ಅವ್ನು ಪರ್ಮಿಷನ್ ತೊಗೊಂಡಿಲ್ಲ. ಅದರಲ್ಲಿ ಒಂದು ನಂಬರ್ ಇತ್ತು, ನಂಬರ್ ಕೊಡ್ತಾ ಇದ್ದೀನಿ, ನೀವೇ ಬೇಕಾದರೆ ವಿಚಾರಿಸ್ಕೊಳ್ಳಿ. ಈ ಪ್ರಾಡಕ್ಟ್ ತಿಂದು ನೀವೇನಾದ್ರು ಚೆನ್ನಾಗಿಲ್ಲ ಅಂದರೆ ಅಹೋರಾತ್ರ ನನ್ನ ಪರ್ಮನೆಂಟಾಗಿ ಬ್ಲಾಕ್ ಮಾಡಿ. ಈ ಪ್ರಾಡಕ್ಟ್ ಬಳಸಿ ಈ ಸೋಪ್ನ. ಓಹೋ, ಅದೇನು ಮನುಷ್ಯ ನಾನು, ವಿನಯ್ ಮಳವಳ್ಳಿ. ಬಬ್ಬಬ್ಬಬ್ಬ, ಅವನ ಈ ಸೋಪು ಮತ್ತು ಆ ಹಪ್ಪಳ ಅಥವಾ ಅವನ ಹತ್ರ ಇನ್ನೇನು ಪ್ರಾಡಕ್ಟ್ ಇದೆ ನೋಡಿ, ನಿಮ್ಮ ಮನೆಗೆ ಹತ್ರ ಅವನು ಬಾಂಬೆಗೆ ಕಳಿಸಿದ್ದಾನೆ. ನೀವು ಅವನನ್ನು ಅಟ್ಯಾಕ್ ಮಾಡಿ, ಅಟ್ಯಾಕ್ ಮಾಡಿ ಈ ಪದಾರ್ಥಗಳನ್ನು ತರಿಸ್ಕೊಂಡು ಚೆನ್ನಾಗಿಲ್ಲ ಅಂದರೆ ಅಹೋರಾತ್ರನನ್ನು ಬ್ಲ್ಯಾಕ್ ಮಾಡಿ. ಅಷ್ಟು ಗ್ಯಾರಂಟಿಯಾಗಿ ಹೇಳ್ತಾನೆ ಚೆನ್ನಾಗಿದೆ. ಆದರೆ ಅವನು ಮಾರ್ತಾನೆ ಇಲ್ಲೋ ಗೊತ್ತಿಲ್ಲ. ಅವನಿಗೆ ಏನೋ ಇಷ್ಟು ಒಳ್ಳೆ ಪದಾರ್ಥ ಕೊಟ್ಟಿದ್ಯಾ, ನಾನು ಏನಾದರೂ ಕೊಡಬೇಕು ಅಂದರೆ ನಿಮ್ಮ ಬುಕ್ಸ್ ಕಳಿಸ್ಕೊಡಿ ಸಾಕು ಅಂತ ಹೇಳ್ದ ಅವನು. ಅಂತ ಡೌನ್ ಟು ಅರ್ಥ್ ಪೀಪಲ್ ಇರ್ತಾರೆ. ಏನಂತ ಹೇಳಿ ಅಂಥವ್ರ ಬಗ್ಗೆ, ಅವ್ನ ನಂಬರ್ ಕೊಡ್ತೀನಿ ಬರ್ಕೊಳ್ಳಿ. 636-111-22-771. ಯಾರಾದರೂ ಟೈಪ್ ಮಾಡಿ 636-111-22
7771. ಟ್ರೈ ಮಾಡ್ತೀನಿ ರೀ ನಾನು ಕಮೆಂಟಲ್ಲಿ. ಹೆಂಗೆ ಹಾಕೋದು ಕಮೆಂಟಲ್ಲಿ? 6361 22 77. ಅವನು ಏನು ಮಾಡ್ತಾನೆ, ಅವನ ಉದ್ಯೋಗ ಏನು ಗೊತ್ತಿಲ್ಲ. ಆದರೆ ನಿಜವಾಗ್ಲು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಎಂಥ ಮಹಾನುಭಾವರಿದ್ದಾರಪ್ಪ, ಏನೇನೋ ಮಾಡ್ತಾರೆ. ಇಂಥವ್ರನ್ನ ಆ್ಯಕ್ಚುಲಿ ಯಾರಾದರೂ ಆಂಟ್ರಪ್ರಿನರ್ಸ್ ಇಂಥವ್ರನ್ನೆಲ್ಲ ಒಕ್ಕಟ್ಟು ಮಾಡಿ ಎನ್ಕರೇಜ್ ಮಾಡಿ, ನಿಜವಾಗ್ಲು ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ಸ್ ಇವೆರಡು, ಅಥವಾ ಅವನು ಕಳಿಸಿರೋ ಎಲ್ಲ ಎಲ್ಲ ಮುಗ್ದೋಗ್ಬಿಟ್ಟಿದೆ. ಅದು ಬಿಡೋಕ್ಕೆ ಆಗಲ್ಲ ಹಂಗಿದೆ. ಈ ಚಿಪ್ಸ್ ಆಗೋದ್ರೆ ಏನಪ್ಪ ಮಾಡೋದು, ಅವನ್ನ ಹಿಡ್ಕೊಂಡು ಹೊಡೆದಾಕ್ಬಿಡೋಣ, ಕಡಿಮೆ ಕಳಿಸಿದಾನೆ ನೀವು ಮತ್ತೆ ಕಳಿಸು ಅಂತ ಹೇಳಬೇಕಲ್ಲ ಅನ್ನೋ ಫೀಲಿಂಗ್ ಬರುತ್ತೆ. ಒಳ್ಳೇದಾಗಲಿ, ಇದನ್ನು ಹೇಳದೆ ಇರೋಕ್ಕಾಗಲಿಲ್ಲ. ಆ್ಯಕ್ಚುಲಿ ಈ ಪೇಜ್ ರೀಚಬಲ್ ಕೂಡ ಮಾಡ್ದಂಗೆ ಮಾಡಿದ್ದಾರೆ. ಈ ಪೇಜ್ನ ಕಾರಣ ಇಲ್ಲದೆ ಯಾವುದೇ ಯಾವುದೋ ಕೆಟ್ಟ ಕೆಟ್ಟ ವೀಡಿಯೋಸ್ ಎಲ್ಲ ಓಡ್ತಾ ಇರುತ್ತೆ. ಇದರಲ್ಲಿ ದೇಶಭಕ್ತಿ ಅದನ್ನು ಹಾಕಿದ್ರೆ ತಪ್ಪಿಗೆ ಏನೇನೋ ಚಿಕ್ಕ ಚಿಕ್ಕದೆಲ್ಲ ಹಿಡಿದು ಅಥವಾ ಹಿಡಿದೇನೋ ಪೇಜ್ ರೀಚ್ ಹಾಕ್ದಂಗೆ ಮಾಡಿಸ್ಬಿಟ್ಟಿದ್ದಾರೆ. ಏನೆಲ್ಲ ಮಾಡ್ಬೋದು. ಫೇಸ್ಬುಕ್ ಕೂಡ ತುಂಬ ತನ್ನ ನೈತಿಕತೆಯನ್ನು ಕಳ್ಕೊತಾ ಇದೆ ಅನಿಸುತ್ತೆ. ಮೀನಿಂಗೇ ಇಲ್ಲ. ಎಷ್ಟು ಚೆನ್ನಾಗಿ ಎಲ್ಲರನ್ನೂ ಅನೇಕ ವಿಚಾರಗಳು ಹಂಚ್ಕೋಬೋದಾಗಿತ್ತು. ಇರಲಿ ಬಿಡಿ, ದೇವರು ಅನೇಕ ದಾರಿಗಳಿದೆ ಜನಗಳನ್ನು ಜಾಗೃತಿಗೊಳಿಸ್ಲಿಕ್ಕೆ. ಈ ಪ್ರಾಡಕ್ಟ್ ಮಾತ್ರ ನೀವು ಇದೇ ಒಂದು ಡಿಸೈಡ್ ಆಗೋಗ್ಲಿ, ಅವ್ರ ಹತ್ರ ನನ್ನ ಫ್ರೆಂಡ್ಶಿಪ್ಪು ಕಂಟಿನ್ಯೂ ಮಾಡ್ದ, ಇವನು ಸುಳ್ಳುಗಾರನ ಸತ್ಯಗಾರನ ಅಂತ ತಿಳ್ಕೊಂಬಿಡಿ. ಈ ಪ್ರಾಡಕ್ಟ್ನ ನಾನು ಹೊಗಳದೇ ಇರೋಕ್ಕಾಗಲಿಲ್ಲ. 6361 22 77 1. ಅವನ ಹೆಸರು ವಿನಯ್ ಮಳವಳ್ಳಿ. ಸತ್ ಚಿತ್ ತತ್ ಅಂತ ಅವನ ಹೆಸರು ಇಟ್ಕೊಂಡಿದ್ದಾನೆ ಅನಿಸತ್ತೆ, ಯಾಕಂದರೆ ಕಾಲರ್ ಐ ಡಿ ಇಲ್ಲಂಗೆ ಬರುತ್ತೆ. ಮುಖ ನೋಡಿಲ್ಲ, ಮೂತಿ ನೋಡಿಲ್ಲ, ಅಹೋರಾತ್ರ ಅವನ ಬಗ್ಗೆ ಮಾತಾಡ್ತಾ ಇದ್ದೆ. ಅವನು ಏನು ಅಂತ ಗೊತ್ತಿಲ್ಲ ನನಗೆ, ಅವನು ಏನು ಅಂತ ನಾನು ಅವನ ಬಗ್ಗೆ ನಾನು ಇಲ್ಲಿ ಪ್ರಾಡಕ್ಟಿವಿಟಿ ಹೇಳ್ತಲ್ಲ, ಅವನ ಪ್ರಾಡಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಷ್ಟೆ. ಅವನು ತುಂಬ ಸತ್ಯವಂತ ಅನ್ನೋ ಫೀಲಿಂಗು ಅವನ ಧಾರ್ಮಿಕ ನಡೆಯಲ್ಲಿ ಗೊತ್ತಾಗುತ್ತೆ. ಆದರೆ ಈ ಎರಡು ಪ್ರಾಡಕ್ಟ್ನ ಮಿಸ್ ಮಾಡ್ಕೋಬಿಡಿ. ಗೋ ಮಯ, ಗೋ ಮೂತ್ರ, ಗೋ ಘೃತ, ಗೋ ದದಿ, ಗೋ ಕ್ಷೀರ ಪಂಚಗವ್ಯಗಳಿಂದ ಮಾಡಲ್ಪಟ್ಟಿದೆ. ಇದೇ ಪಂಚಗವ್ಯಗಳಿಂದ ಕ್ಯಾನ್ಸರ್ಗೂ ಕ್ಯೂರ್ ಮಾಡ್ತಾರೆ ಅನಿಸುತ್ತೆ. ಇದು ಅವ್ರ ಹತ್ರ ಊಹೆ, ಆದರೆ ಇದರಲ್ಲಿ ಬರೀ ಅವನೇನು ಮಾಡಿದನ್ನು ನೀವು ಅವನ್ನೇ ಕೇಳ್ಕೊಳ್ಳಿ. ಆದರೆ ಇದು ಒಟ್ಟಿನಲ್ಲಿ ಇದೊಂದು ಕರ್ನಾಟಕದ ಹಳ್ಳಿಗಾಡಿನ ಒಂದು ಪ್ರಾಡಕ್ಟ್. ವರ್ಲ್ಡಲ್ಲಿ ಇಂಥ ಪ್ರಾಡಕ್ಟ್ ಮತ್ತೆ ತೋರಿಸ್ಬಿಡಿ, ಕೇಳ್ದಂಗೆ ಕೇಳ್ತೀನಿ. ಯಾಕಂದರೆ ಇದು ಯೂಶ್ವಲಿ ಇರಿಟೇಷನ್ ಆಗುತ್ತೆ, ಬೇರೆ ಯಾವುದಾದ್ರೂ ಸೋಪುಗಳನ್ನು ಗೊತ್ತಾಗುತ್ತೆ. ಇದು ಎಷ್ಟು ಮಾಧುರ್ಯದ ಫೀಲಿಂಗ್ ಆಗ್ತಾ ಇದೆ ಒಂದು ವಾರದಿಂದ. ಅದು ಮತ್ತು ಆ ಹಪ್ಪಳ ಮತ್ತು ಅವನು ಗೋವಿ ರಾಗಿ ಪ್ರಾಡಕ್ಟ್ಸ್ ಇದೆ, ಒಂದಕ್ಕಿಂತ ಒಂದು ಆ ಸ್ವೀಟ್ಗಳು ಕಳಿಸಿದನೆ ಅತಿ ಮಧುರ. ಯಾವ ಸಂಬಂಧ ಇವರೆಲ್ಲ, ಬರೀ ಫೇಸ್ಬುಕ್ಕಲ್ಲಿ ವೀಡಿಯೋ ನೋಡಿದ್ರೇ ಇಷ್ಟು ಪ್ರೀತಿ ತೋರಿಸ್ತಾರೆ. ಏನು ಪ್ರೀತಿ ಇವರೆಲ್ಲರದು ಜನದ್ದು. ಧನ್ಯವಾದ. ಅಹೋರಾತ್ರಿ.